ಸರ್ಕಾರ ರಚನೆಯಾದ 15ನೇ ದಿವಸದಲ್ಲಿ ಯಾವ ರಮೇಶ್ ಜಾರಕಿಹೊಳಿ 8 ಜನ ಶಾಸಕರನ್ನು ಕರ್ಕೊಂಡು ಯಾವ ದೇವಸ್ಥಾನಕ್ಕೆ ಹೋದ್ರಲ್ಲ ಅಜ್ಮೀರ್ ಇಲ್ಲಲ್ಲ ಯಾವ ಕಾರಣಕ್ಕೆ ಹೋದ್ರು ನಾನು ಅವರಿಗೆ ಗೌರವ ಕೊಟ್ಟಿಲ್ಲ ಅಂತ ಹೋದ್ರ ಸಿದ್ದರಾಮಯ್ಯ ಅವರೇ ಅವರೆಲ್ಲ ನಿಮ್ಮ ಜೊತೆ ಇದ್ದಂತವರಲ್ವೇ ಅಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ಸಂಘರ್ಷ ಬಂತಲ್ಲ ಯಾರು ಸರಿಪಡಿಸಬೇಕಾಗಿತ್ತು ನಾನು ಸರಿಪಡಿಸಬೇಕಾಗಿತ್ತು ನಿಮ್ಮ ಪಕ್ಷದಲ್ಲಿ ಇರತಕ್ಕಂತ ಆಂತರಿಕ ಕಲದಲ್ಲಿ ಎಷ್ಟು ಬಾರಿ ನಾನು ಹೋದೆ ರಮೇಶ್ ಜಾರಕಿಹೊಳಿ ಮನೆಗೆ ಯಾವ ಇಲಾಖೆ ಬೇಕು ನನ್ನ ಕೋಟಾದ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದೆ ನೀವು ಬಿಜೆಪಿ ಅವರು ಸರ್ಕಾರ ತೆಗೆಯತಕ್ಕಂತದಕ್ಕೆ ಎಲ್ಲಾ ರೀತಿಯಲ್ಲಿ ವೇದಿಕೆ ಸಿದ್ಧ ಮಾಡಿಕೊಟ್ಟು ಅವತ್ತು ಹೇಳಿದ್ರು ಈ ವಿಧಾನಸಭೆ ರೆಕಾರ್ಡ್ ನಲ್ಲಿ ಇದೆ ಬಿಜೆಪಿ ಅವರು ಸರ್ಕಾರ ತೆಗೆದ್ರು ಅಂತ ಹೇಳಿ ಈಗ ನನ್ನ ಮೇಲೆ ಹೇಳ್ತೀರಿ ಅಂತ ಅವರ ಜೊತೆ ಕೈ ಜೋಡಿಸಿದ್ರು ನೀವೇ ನೀವು ಕೈ ಜೋಡಿಸ್ತೇ ಹೋಗಿದ್ರೆ ಅವರ ಯಾತಕ್ಕೆ ಸರ್ಕಾರ ತೆಗೆಯೋರು ಬಿಜೆಪಿ ಅವರು ಅಲ್ಲಿ ಬಿಲ ಕೊಡ್ದು ಬಿಜೆಪಿ ಅವರಿಗೆ ಅವರ ಕೆಲಸ ಯಶಸ್ವಿ ಮಾಡ್ಕೊಳ್ಳಕ್ಕೆ ನೀವಲ್ಲ ಅವಕಾಶ ಕೊಟ್ಟವರು ಬಿಜೆಪಿ ಸರ್ಕಾರ ತೆಗೆದ ಮೇಲೆ ಹೇಳಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಲೂ ಹೇಳಿದಿನಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಕೊನೆ ಅಂತದಲ್ಲಿ ಒಳ್ಳೆ ಹೆಸರು ತಗೊಂಡು ಸರ್ಕಾರ ನಡೆಸ್ಕೊಳ್ಳಿ ನಿಮ್ಮ ಸರ್ಕಾರದ ಬಗ್ಗೆ ನಾನು ಏನು ಚರ್ಚೆ ಮಾಡಲ್ಲ ಅಂತ ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಪದೇ ಪದೇ ವೆಸ್ಟ್ ಎಂಡ್ ಹೋಟ್ಲು ಸರ್ಕಾರ ಅಲ್ಲೆಲ್ಲ ಅಮೆರಿಕದಲ್ಲಿ ಕೂತಿದ್ದ ಅಮೆರಿಕಾಗ ಹೋಗಿ ಕೂತಿದ್ದೆ ಅದಕ್ಕೆ ನಮ್ಮ ಸಮಾಜದ ಕಾಲಭೈರೇಶ್ವರ ದೇವಸ್ಥಾನದ ಶಂಕುಸ್ಥಾಪನೆ ಮಾಡಬೇಕು ಅಂತ ನಮ್ಮ ಸ್ವಾಮೀಜಿಯವರು ಕರೆದಿದ್ರು ಹೋಗಿದ್ದೆ ನಾನು ಅಲ್ಲಿಗೆ ಹೋಗಿ ಇನ್ನೂ ಇಳಿದಿಲ್ಲ ಆಗಲೇ ಮೊದಲನೇ ವಿಕೆಟ್ ಪತನ ಆಯಿತು ಐಎಂಎ ಪ್ರಕರಣ ಏನು ನಡೀತಾ ಇತ್ತಲ್ಲ ಸಿದ್ದರಾಮಯ್ಯನವರೇ ತನಿಖೆ ನಡೀತಾ ಇತ್ತಲ್ಲ ನಾನು ಅಮೆರಿಕಾದಲ್ಲಿದ್ದೆ ನನಗೆ ಈ ವಿಷಯಗಳು ಗೊತ್ತಿಲ್ಲ ಯಾವ ಅಧಿಕಾರಿನ ನಿಮ್ಮ ಮನೆ ಕರೆಸಿದ್ರೆ ಐಎಂಎ ತನಿಖೆ ನಡೆಸ್ತಾ ಇದ್ದ ಅಧಿಕಾರಿನ ಕರೆಸೋದಕ್ಕೆ ಹೇಳಿದ್ಯಾರು ಐಎಂಎ ಪ್ರಕರಣದಲ್ಲಿ ನಿಮ್ಮ ಆತ್ಮೀಯರುಗಳನ್ನು ಸಿಗಿಸ್ಲಿಕ್ಕೆ ನಾನು ಹೊರಟಿದ್ದೇನೆ ಅಂತ ಹೇಳಿ ನನ್ನ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅದರಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರಿ ಹೇಳ್ತಾ ಹೋದ್ರೆ ಚರಿತ್ರೆ ಎರಡು ದಿವಸ ಆದರೂ ಚರ್ಚೆ ಮಾಡಬಲ್ಲ ವಿಧಾನಸೌಧದಲ್ಲಿ ಏನೇ ನಡೀತು ಅಂತ ಹೇಳಿ ಬಿಜೆಪಿಯ 5 ಜನ ನನ್ನ ಆತ್ಮೀಯ ಸ್ನೇಹಿತರುಗಳು ಸರ್ಕಾರ ಹೋಗೋ ಟೈಮ್ ನಮಗೆ ಬೆಂಬಲ ಕೊಡ್ತೀನಿ ಅಂದಾಗ 5 ಜನ ಬಂದ್ರೆ 10 ಜನ ಕಳಿಸ್ತೀವಿ ಅಂತ ಹೇಳಿ ಚರ್ಚೆ ಮಾಡಿದವರು ಯಾರು ನಿಮ್ಮ ಜೊತೆಯಲ್ಲಿ ಇರತಕ್ಕಂಥವ್ರು ಅಮೆರಿಕದಿಂದ ಬಂದ ಮೇಲೆ ನಾನು ಸರ್ಕಾರ ಉಳಿಸ್ತಕ್ಕಂಥ ವಿಷಯದಲ್ಲಿ ಏನೇನು ನಡೀತು ಇಬ್ಬರು ಪಕ್ಷೇತರ ಶಾಸಕರನ್ನ ಮಂತ್ರಿ ಮಾಡಲೇಬೇಕು ಅಂತ ಮಾಡಿಸಿದ್ರಲ್ಲ ನೀವೇ ತಾನೇ ಮಾಡಿಸಿದ್ದು ನಾನು ಅವತ್ತು ಹೇಳಿದೆ ಇದೇ ರಾಮಲಿಂಗ ರೆಡ್ಡಿ ಬಿಸಿ ಪಾಟೀಲ್ ಯಾರ್ಯಾರು ಇದ್ದಾರೆ ಅವರನ್ನ ಮಂತ್ರಿ ಮಾಡೋಣ ಇವತ್ತು ಎಂಎಲ್ಸಿರನ್ನ ರಾಜೀನಾಮೆ ತಗೊಳ್ಳಿ ಕೋಆರ್ಡಿನೇಷನ್ ಕಮಿಟಿಲಿ ಚರ್ಚೆ ಮಾಡಲಿಲ್ಲ ನಾನು ಏನು ಮಾಡಿದ್ರಿ ಟವಲ್ ಕೊಡ್ಕೊಂಡಿದ್ರಲ್ಲ ನಥಿಂಗ್ ಡೂಯಿಂಗ್ ಈಗ ಯಾರನ್ನು ಚೇಂಜ್ ಮಾಡೋದು ಅವರಿಬ್ಬರನ್ನ ಮಂತ್ರಿ ಮಾಡೋ ಅಂತ ಹೇಳಿದ್ರಿ ಅವರಿಬ್ಬರನ್ನ ಉಳಿಸಿದ್ರ ಆ ಪಕ್ಷೇತರ ಇಬ್ಬರು ಶಾಸಕರನ್ನ ನಾಗೇಶ್ ಮತ್ತೆ ನಿಮ್ಮ ಶಂಕರ್ನ ಅವತ್ತು ಪರಮೇಶ್ವರ್ ಮನೆಯಿಂದ ತಿಂಡಿ ಕರೆದಿದ್ರು ಇದೆಲ್ಲ ಘಟನೆ ನಡೀತಾ ಇದ್ದಾಗ ಪರಮೇಶ್ವರ್ ಮನೆಯಿಂದ ಬಿಜೆಪಿ ಕ್ಯಾಂಪ್ ಹೋದವರು ಯಾರು ನೀವೇ ಮಾಡಿದಂತ ಮಂತ್ರಿ ಅಲ್ವೇ ಶಂಕರ್ ಶ್ರೀಮಂತ್ ಪಾಟೀಲ್ ನಿಮ್ಮ ಶಾಸಕರ ಮೀಟಿಂಗ್ ನಲ್ಲಿ ಅದೆಲ್ಲ ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ರಲ್ಲ ಅಲ್ಲಿಂದ ಕಳಿಸಿದ್ರಲ್ಲ ಯಾರು ಕಳಿಸಿದ್ರಿ ಇದು ಚರ್ಚೆ ನಿಲ್ಲಿಸಿ ನನಗೂ ಅರ್ಥ ಆಗುತ್ತೆ ಯಾತಕ್ಕೆ ಇದೇ ವಿಷಯಗಳನ್ನ ಇನ್ನೂ ಕೆದಕ್ತಾ ಇದ್ದೀರಿ ನೀವು ಪದೇ ಪದೇ ಅದಂತ ವೆಸ್ಟ್ ಎಂಡ್ ಹೋಟ್ಲು ಮಾಡಬಾರ್ದೇನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಏನು ವೆಸ್ಟ್ ಎಂಡ್ ಹೋಟ್ಲಲ್ಲಿ ನಾನೇನು ಆಟ ಆಡ್ಕೊಂಡು ಕೂತಿದ್ದ ಯಾವುದೋ ಒಂದು ಗಂಟೆ ಅಲ್ಲಿ ಹೋದ್ರೆ ವಿರಾಮಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟು ಮೀಟಿಂಗ್ ಮಾಡಿದ್ದೀನಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಕ್ರಮ ಮಾಡಿದ್ದೀನಿ ಮಿನಿಟ್ ಟು ಮಿನಿಟ್ ಮೀಟಿಂಗ್ದು ಇಲ್ಲಿಟ್ಟಿದ್ದೀನಿ ಇಲ್ಲಿ 14 ತಿಂಗಳು ಯಾವ ತರ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ತೀರ್ಮಾನಗಳನ್ನು ಮಾಡ್ತಾ ಇದ್ದೆ ಅಂತ ಹೇಳಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ನ ಜಾರಿಗೆ ತರಬೇಕು ಅಂತ ಹೊರಟಿದ್ದನು ಬಿಟ್ಟರೆ ನಮ್ಮನ್ನು ಮಾಡೋದಕ್ಕೆ ಇವೆಲ್ಲ 5 ವರ್ಷ ನೀವು ಇರಬೇಕು ಅಂತ ಹೇಳಿ ಅನ್ಕಂಡೀಷನಲ್ ಆಗಿ ಬೆಂಬಲ ಕೊಟ್ಟಿದ್ದು
ಕೊಟ್ಟಿದೀವಿ ಅನ್ಕೊಂಡು ಒಳಗಡೆನೆ ಗರಗಾಸ ತಗೊಂಡು ಕುಯ್ತಾ ಇದ್ದೀರಿ. ಇದು ಸಿದ್ದರಾಮಯ್ಯನವರೇ ಈಗಲೂ ವಿಧಾನಸಭೆಯಲ್ಲಿ ಚರ್ಚೆ ಪಾಪ ಬೆಳಗಾವಿಲಿ, ದಯವಿಟ್ಟು ಈ ವಿಷಯ ಮುಂದಕ್ಕೆ ಇನ್ನೂ ಚರ್ಚೆ ಮಾಡಕ್ಕೆ ಸಮಯ ಇದೆ, ಚರ್ಚೆ ಮಾಡ್ತೇನೆ. ಅದಕ್ಕೇನೆ ಮುಂದೆ ತಂದಿದ್ದೇನೆ ಇಲ್ಲಿ. ಇವತ್ತು ಜನ ರೈತರು ಬೀದಿಗೆ ಬಂದಿದ್ದಾರೆ, ಕರೆಂಟ್ ಇಲ್ಲ, ಬರಗಾಲ, ಬೆಳೆದಂತ ಬೆಳೆ ನಷ್ಟ. ಪಾಪ ಮೂರು ಜನ ಮಂತ್ರಿಗಳು ಹೋಗಿದಾರಲ್ಲಪ್ಪ ನಿನ್ನೆ ಕೇಂದ್ರ ಸರ್ಕಾರದ ಸಚಿವರನ್ನು ಭೇಟಿ ಮಾಡಕ್ಕೆ, 17,000 ಕೋಟಿ ಪರಿಹಾರ ಕೊಡಿ ಅಂತ ಅರ್ಜಿ ಇಟ್ಕೊಂಡು ಹೋಗಿದ್ದೀರಲ್ಲಪ್ಪ. ಈಗ 3 ತಿಂಗಳಿಂದ ದಿನ ಇದನ್ನೇ ಹೇಳ್ತಾ ಇದ್ದೀರಿ. ಸರ್ಕಾರದಿಂದ ಏನ್ ಕೊಟ್ರಿ ನೀವು ಆ ರೈತರಿಗೆ? ನಿಮಗೆ ಈ ವಿಷಯಗಳನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಕೆದಕ್ತಾ ಇರಲಿ ಅಂತ ಹೇಳಿ ಇಂಥ ಕ್ಷುಲ್ಲಕವಾದ ವಿಚಾರಗಳನ್ನೇ ಪ್ರತಿದಿನ ನಮ್ಮನ್ನು ಕೆಣಕಿ ಚರ್ಚೆ ಗ್ರಾಸವಾಗಿಟ್ಟಿದ್ದೀರಿ. ಜನಗಳ ಮೈಂಡು ಬೇರೆ ಕಡೆ ಇರಲಿ ಇಂಥ ವಿಷಯಗಳ ಬಗ್ಗೆ. ಅದಕ್ಕೋಸ್ಕರ ಈ ಕತೆಗಳು ನಿಮ್ಮಿಂದ ನಡೀತಾ ಇದೆ. ವೆಸ್ಟ್ ಎಂಡ್ ಹೋಟ್ಲ್ ಅಂತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.